ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಅನ್ವಿ ಕ್ರಿಯೇಷನ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಇವತ್ತು ನಾನು ನಿಮ್ಗೊಂದು ಸಿಂಪಲ್ಲು ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ನೀಡಲ್ ಬಂದು 10.07 mm ತೊಗೊಂಡಿದ್ದೀನಿ. 11 ಆದರೂ ತೊಗೋಬೋದು. ಹಾಗೆಯೇ ಇದಕ್ಕೆ ಹರಳೆ ದಾರ ತಗೊಂಡು ಈ ಥರ ನಾಟಾಕ್ ಇಟ್ಕೋಬೇಕು. ಇದಕ್ಕೆ ಯೂಸ್ ಮಾಡ್ತಿರೋ ಬೀಡ್ಸ್ ಬಂದು ಈ ಥರ ವೀಟ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ಲಾಗಿ ಬೇಗ ಒಂದು ಆರಲ್ಲಿ ಹಾಕೋಬೇಕು ಅನ್ನೋರಿದ್ದರೆ ಈ ಡಿಸೈನ್ನ ಚೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಬೇಗನೆ ಹಾಕೋಬೋದು. ಫಸ್ಟ್ ಈ ಥರ ಲೆಫ್ಟ್ ಹ್ಯಾಂಡಲ್ ಬ್ಯಾಲೆನ್ಸ್ ಮಾಡಿ ಫಸ್ಟು ಸ್ಯಾರಿ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು. ಯಾವಾಗ ಸ್ಟಾರ್ಟ್ ಮಾಡಬೇಕಿದ್ರೂ ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಅದು ಆಪ್ಷನಲ್ಲೂ ಬೇಕು ಅಂದರೆ ಲಾಕ್ ಮಾಡ್ಕೋಬೋದು, ಬೇಡ ಅಂದರೆ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಯಿತು. ಹಿಂಗೆ ಲಾಕ್ ಮಾಡ್ಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಥರ ಅಷ್ಟೆ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಈ ಥರ ಥ್ರೆಡ್ನ ಸ್ವಲ್ಪ ಎಳೆದು ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ವೀಟ್ ಬೀಡ್ ತೋರಿಸಿದ್ದೆ ಅಲ್ವ ನಾನು, ಆ ವೀಟ್ ಬೀಡನ್ನ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು. ಈ ಥರ ಆದಮೇಲೆ ಈಗ ಈ ಥರ ಲಾಕ್ ಆದಮೇಲೆ 2 chain ತೊಗೊಳ್ಳಿ. ಅಲ್ಲೇ ಲಾಕ್ ಅಲ್ಲ, ವೀಟ್ ಬೀಡ್ ಲಾಕ್ ಮಾಡಿ ಆದಮೇಲೆ 2 chain ತೊಗೊಂಡು ಮತ್ತೆ ಇನ್ನೊಂದು ಬೀಡ್ ಮತ್ತು ಇನ್ನೊಂದು ವೀಟ್ ಬೀಡ್ ಈ ಥರ ಆ್ಯಡ್ ಮಾಡಿ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ವಿ ಶೇಪಲ್ಲಿ ನೀವು ಲಾಕ್ ಮಾಡಬೇಕು. ಯಾಕೆಂದರೆ ಇಲ್ಲಿಗೆ ಕುಚ್ಚು ಬರುತ್ತೆ, ಇದ್ರ ಮಧ್ಯೆ ನಾವು ಕುಚ್ಚಾಕ್ತೀವಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಏನಾರ ದಾರ ಬಿಟ್ಟೋದಾಗ ಅಲ್ಲೇ ತೆಗೆದುಬಿಟ್ಟು ನೀಟಾಗಿ ಅಲ್ಲೇ ಸರಿ ಮಾಡ್ಕೊಳ್ಳಿ. ಇಲ್ಲ ಫುಲ್ ಹಾಕಿದ್ಮೇಲೆ ಅದು ನೋಡಿದಾಗ ನೀಟಾಗಿ ಅನಿಸ್ತಿರಲ್ಲ, ಎಲ್ಲಿ ತಪ್ಪಾಗುತ್ತೆ ಆ ಮಿಸ್ಟೇಕ್ನ ಅಲ್ಲೇ ಸರಿ ಮಾಡ್ಕೋಬೇಕು. ಈ ಥರ ಆದಮೇಲೆ ಇಲ್ಲೇ ನಾವು ಕುಚ್ಚಾಕೋದು. ಈ ಥರ ಆದಮೇಲೆ ಮತ್ತೆ ಈಗ ನೀಡಲ್ ಮೇಲೆ 2 times ದಾರ ತಗೋಬೇಕು. ಈ ಥರ ಆದಮೇಲೆ ನೀಡಲ್ ಮೇಲೆ 2 times ದಾರ ತಗೊಂಡು ವಿ ಶೇಪಲ್ಲಿ ಈ ಥರ ಅಂದಾಜ ಮೇಲೆ ಒಂದು 1/2 inch ಗ್ಯಾಪಲ್ಲಿ ನೀವು ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ, ಅದನ್ನು ಫಸ್ಟು 2 ಮಾಡ್ಕೊಳ್ಳಿ, ಮತ್ತೆ 2 ಮಾಡ್ಕೊಳ್ಳಿ, ಮತ್ತೆ 2. ಈ ಥರ ಆದಮೇಲೆ ಈಗ ನಾವು ತುಂಬ ಈಸಿ ಫ್ರೆಂಡ್ಸ್, ಆರಾಮಾಗಿ ಹಾಕ್ಕೋಬೋದು. ನೋಡಿ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡಿದ್ದೀನಿ, ಫಸ್ಟು 2 ಮಾಡ್ಕೊಳ್ಳಿ, ಮತ್ತೆ 2 ಮಾಡ್ಕೊಳ್ಳಿ. ಈ ಥರ ಆಯಿತು ಅಲ್ವಾ. ಇದಾದಮೇಲೆ 3 chain ತೊಗೋಬೇಕು. 1, 2, 3 chain ತೊಗೊಂಡು ಅಲ್ಲಿ ಒಂದು ಕಂಬ ಕ್ರಿಯೇಟ್ ಆಗಿರುತ್ತೆ. ನಾವು ಡಬಲ್ ಕ್ರೋಶೋ ಮಾಡಿದ್ದು ಅಲ್ವಾ, ಅದ್ರ ಕಂಬದ ಪಕ್ಕದಲ್ಲಿ ಅದನ್ನು ಲಾಕ್ ಮಾಡಿ. ಆವಾಗ ಅದು ಪಿಕೌಟ್ ಡಿಸೈನ್ ಆಗುತ್ತೆ. ಈ ಥರ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2, 2 ಮಾಡಿ ಆದಮೇಲೆ 3 chains ಹಾಕೋಬೇಕು. 2, 3 chain ಆದಮೇಲೆ ಅಲ್ಲೊಂದು ಕಂಬ ಕ್ರಿಯೇಟ್ ಆಗಿರ್ತಲ್ಲ, ಅಲ್ಲಿಗೆ ನೀಡಲ್ ಹಾಕಿ ಅದನ್ನು ಲಾಕ್ ಮಾಡೋದು. ಈ ಥರ ಒಟ್ಟು 7 times ಮಾಡ್ಕೋಬೇಕು. ಈ ಥರ ತುಂಬ ಈಸಿ ಇದೆ ಫ್ರೆಂಡ್ಸ್. ನಾನು ಇದನ್ನು ನೀವು ಏನೂ ಮಾಡಿದಲೆ ಜಸ್ಟ್ ಇದಕ್ಕೆ ಅಂತ ಕೂತ್ಕೊಂಡ್ರೆ 1 hourಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಕುಚ್ಚು ಎಕ್ಸ್ಟ್ರಾ ಇದನ್ನಂತೂ 1 hourಲ್ಲಿ ಅಥವಾ 1.5 hours ಆರಾಮಾಗಿ ಹಾಕ್ಕೋಬೋದು. ಬೇಗ ಹಾಕ್ಕೋಬೇಕು, ನೀಟಾಗಿ ಇರಬೇಕು ಅಂದರೆ ಈ ಕುಚ್ಚನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆರಾಮಾಗಿ ಹಾಕ್ಕೋಬೋದು. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ವೀಡಿಯೋಸ್ನ ನೋಡ್ಬೋದು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಟ್ಟು 7 ಟೈಮ್ಸ್ ಡಬಲ್ ಕ್ರೋಷೆ ಮಾಡಿಕೊಂಡು ಅದ್ರ ಮೇಲೆ 3 ಚೈನ್ ಹಾಕ್ಕೊಂಡು ನಾವು ಡಬಲ್ ಕ್ರೋಷೆ ಮಾಡ್ಕೊಂಡಿರ್ತೀವಲ್ಲ, ಅದೇ ಕಂಬಕ್ಕೆ ಹೋಗಿ ಲಾಕ್ ಮಾಡಿದ್ರೆ ಅಲ್ಲೊಂದು ಪಿಕ್ಔಟ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಈ ಥರ ಒಟ್ಟು 7 ಟೈಮ್ಸ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಅದೇ ಗ್ಯಾಪ್ಗೆ ಹಾಕಿ 3 ಇರುತ್ತೆ 2 ಮಾಡ್ಕೊಳ್ಳಿ, 2 1 ಮಾಡ್ಕೊಳ್ಳಿ, ಮತ್ತು 3 ಚೈನ್. ನಾನು ಯೂಸ್ ನಾನು ಈ ಥರ ಕುಚ್ಚನ್ನ ತೋರಿಸ್ಬೇಕಿದ್ರೆ ನಿಮಗೆ ಆದಷ್ಟು ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿ ಹುಡುಕಿ ಇದೇ ಥರ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಈ ಥರ ಒಟ್ಟು 7. ಮತ್ತು ಇನ್ನೊಂದು ಸರಿ ಮಾಡ್ತಾ ಇದ್ದೀನಿ ನೋಡಿ, 6 ಟೈಮ್ಸ್ ಆಗೈತೆ. 2 ಮಾಡಿಕೊಂಡು ಮತ್ತೆ ಈ ಥರ ಮಾಡ್ಕೊಳ್ಳೋದು, ಮತ್ತು 3 ಚೈನ್ ಮಾಡಿಕೊಂಡು ಅಲ್ಲೊಂದು ಕಂಬ ಕ್ರಿಯೇಟ್ ಆಗಿರುತ್ತೆ ಅಲ್ವಾ, ಅದೇ ಕಂಬದ ಗ್ಯಾಪ್ಗೆ ಲಾಸ್ಟ್ ಕಂಬ ಮತ್ತು ಆ ಕಂಬದ ಗ್ಯಾಪ್ಗೆ ನೀಡಲ್ ಹಾಕಿ ಈ ಥರ ಲಾಕ್ ಮಾಡಿದ್ರೆ ಅಲ್ಲಿ ಒಂದು ಸಣ್ಣದು ಫ್ಲವರ್ ಡಿಸೈನ್ ಕ್ರಿಯೇಟ್ ಆಗಿರುತ್ತೆ. ಅದಾದಮೇಲೆ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳೋದು. ನೀವು ಇದರಲ್ಲಿ ಮೇನ್ ಕುಚ್ಚುಲು ಏನು ಅಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ, ಸ್ಯಾರಿನ ಎಳೆದಂಗೆ ಆಗೋ ಥರ ಮಾಡಬೇಡಿ. ಮತ್ತು ಇವಾಗ ಸೇಮ್ ಫಸ್ಟಿಂದ ನಾವು ಮಾಡಿದ್ವಲ್ಲ ಅದೇ ಥರ ಈಗ ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ, ಅದು ಕೂಡ ಆಪ್ಷನಲ್ಲು ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅಂತ ನಾನು ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಿ ಈ ಥರ ಬಟ್ಟೆಯಿಂದ ಒಳಗಡೆಗೆ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ಮತ್ತೆ ಇವಾಗ ಈ ಥರ ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ವೀಟ್ ಬೀಡ್ ತೋರಿಸಿದ್ದೆ ಅಲ್ವಾ, ನಿಮಗೆ ವೀಟ್ ಬೀಡ್ ಇಷ್ಟ ಆಗಿಲ್ಲ ಅಂದರೆ ರೌಂಡ್ ಬೀಡ್ಸು ಲೆಂತಿ ಬೀಡ್ ಸಿಗುತ್ತೆ, ಇನ್ನು ತುಂಬ ವೆರೈಟೀಸ್ ಬೀಡ್ಸ್ ಸಿಗುತ್ತೆ, ಇದೇ ಯೂಸ್ ಮಾಡಬೇಕು ಅಂತ ಕೂಡ ಏನಿಲ್ಲ. ನಿಮ್ಗೆ ಯಾವ ಬೀಡ್ಸ್ ಸೆಲೆಕ್ಟ್ ಮಾಡ್ಕೋಬೇಕಿದ್ರೆ ಅದು ನಿಮ್ಮ ಆಪ್ಷನ್. ಈ ಥರ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಆದಮೇಲೆ ಮತ್ತೆ ಈ ಥರ ಥ್ರೆಡ್ ತೆಗೆದು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ಆ್ಯಡ್ ಮಾಡಿ ಆದಮೇಲೆ ಲಾಕ್. ಈಗ ವಿ ಶೇಪಲ್ಲಿ ನೋಡಿ ಅದನ್ನು ಲಾಕ್ ಮಾಡಬೇಕಿತ್ತರ ಬಟ್ಟೆಗೆ, ಅಲ್ಲಿಗೆ ಕುಚ್ಚು ಬರುತ್ತೆ. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ಸೇಮ್ ಆ್ಯಸ್ ಯೂಶ್ವಲ್ ಇಲ್ಲಿ ಆರ್ಚು ಸ್ಲ್ಯಾಂಟಿಂಗ್ ಆರ್ಚ್ ಬಂದಿತ್ತು ಅಲ್ವಾ, ಅದೇ ಆರ್ಚ್ನ ಮತ್ತೆ ಕಂಟಿನ್ಯೂ ಮಾಡೋದು. ಪಕ್ಕದಲ್ಲಿ ನಾನು ಇನ್ನೊಂದು ಸರಿ ಇನ್ನೊಂದು ಸರಿ ನಾನು ಪಕ್ಕದಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು 1 2 ಒಂದು ಸ್ವಲ್ಪ ಈ ಥರ ನಿಮಗೆ ಗೊತ್ತಾಗುತ್ತೆ ಅಂದಾಜ್ ಮೇಲೆ ಇಲ್ಲಿ ಹಾಕಿರ್ತೀವಲ್ಲ ಆದರೂ ಅಂದಾಜ್ ಮೇಲೆ ನೀಟಾಗಿ ಈ ಥರ ಲಾಕ್ ಮಾಡಿ ತ್ರಿಬಲ್ ಕ್ರೋಷೆ ಮಾಡಬೇಕು. ನೀಡಲ್ ಮೇಲೆ 4 ಲೂಪ್ ಇರುತ್ತೆ, ನೀಡಲ್ ಮೇಲೆ 4 ಲೂಪ್ ಇರುತ್ತೆ. ಫಸ್ಟ್ 2 ಲೂಪ್ನ 1 ಮಾಡ್ಕೊಳ್ಳಿ. ಈ ಥರ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡು ಸ್ಲ್ಯಾಂಟಿಂಗಾಗಿ ಅಂದಾಜ್ ಮೇಲೆ ಫಸ್ಟ್ ಮಾಡಿರ್ತಿರಲ್ಲ ಅದರ ಅಂದಾಜ್ ಮೇಲೆ ಫಸ್ಟ್ 2 ಲೂಪ್ನ 1 ಮಾಡ್ಕೊಳ್ಳಿ, ಮತ್ತೆ 2 ಲೂಪ್ನ 1 ಮಾಡ್ಕೊಳ್ಳಿ, ಮತ್ತೆ 2 ಲೂಪ್ ಇರುತ್ತೆ ಅದನ್ನು ಕೂಡ 1 ಮಾಡ್ಕೊಂಡ್ರೆ ಆಯಿತು. ಇದಾದಮೇಲೆ ನೀಡಲ್ ಮೇಲೆ 1 ಸರಿ ದಾರ ತೊಗೊಂಡು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಫಸ್ಟ್ 2 ಲೂಪ್ 1 ಮಾಡೋದು, ಮತ್ತೆ 2 ಲೂಪ್ನ 1 ಮಾಡೋದು. ಇದಾದಮೇಲೆ ಚೈನು 3 ಚೈನ್ 1 2 3 ಚೈನ್ ಆದಮೇಲೆ ಅಲ್ಲಿ ನಾವು ಕಂಬ ಒಂದು ಕ್ರಿಯೇಟ್ ಆಗಿರುತ್ತೆ ಆ ಕಂಬದ ಮಧ್ಯ ನೀಡಲ್ ಹಾಕಿ ಅಲ್ಲಿಗೆ ಲಾಕ್ ಮಾಡಿದ್ರೆ ಆಯ್ತು. ಈ ಥರ ಆದಮೇಲೆ ಸೇಮ್ ಮತ್ತೆ ನೀಡಲ್ ಮೇಲೆ 1 ಸರಿ ದಾರ ತೊಗೋಬೇಕು, ಅಲ್ಲಿಗೆ ಹಾಕಿ ಡಬಲ್ ಕ್ರೋಷೆ ಮಾಡ್ಕೋಬೇಕು. 2 2 ಅದಾದಮೇಲೆ 1 2 3 ಅಲ್ಲಿ ಒಂದು ಕಂಬ ಇರುತ್ತೆ ಅಲ್ವಾ ಅಲ್ಲಿ ಪಕ್ಕಕ್ಕೆ ಹಾಕಿ ಅದನ್ನು ಲಾಕ್. ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್, ತುಂಬ ಈಸಿ ಇದೆ. ನೀವು ಬೇಗ ಹಾಕೋಬೇಕು, ಚೆನ್ನಾಗಿರೋ ಡಿಸೈನ್ ಬೇಕು ಅಂದರೆ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬ ಬೇಗ ಕೂಡ ಆಗುತ್ತೆ, ಒಳ್ಳೆ ಲುಕ್ಕು ಕೂಡ ಬರುತ್ತೆ. ಈ ಥರ 2 1 ಮಾಡಿಕೊಂಡು ಮತ್ತೆ 2 1 ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋದು.
ತ್ರೀ ಚೈನ್ ಆದಮೇಲೆ ಅಲ್ಲಿ ಕಂಬ ಇರುತ್ತೆ ಅಲ್ವ, ಅದ್ರ ಮಧ್ಯೆ ಹಾಕಿ ಲಾಕ್ ಮಾಡೋದು. ಈ ಥರ ಒಟ್ಟು 7 ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಈ ಥರ ಒಟ್ಟು 7 ತ್ರಿಬಲ್ ಕ್ರೋಷೆ ಮಾಡಿಕೊಂಡು ಮೇಲೆ ಒಂದೊಂದು ಸಣ್ಣ ಸಣ್ಣದು ಫ್ಲವರ್ ಡಿಸೈನ್ ಅಂದರೆ ಪಿಕ್ಔಟ್ ಡಿಸೈನ್ ಬರೋ ಥರ ಹೇಳಿದ್ದೀನಲ್ವ ಆ ಥರ ಮಾಡಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿ, ಅರ್ಥ ಆಗುತ್ತೆ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ. ಬಿಗಿನರ್ಸ್ ಇದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈ ಥರ ಕಾಣುತ್ತೆ. ಒಟ್ಟು 7 ಹಾಕೋಬೇಕು, 7 ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು. ಮತ್ತು 3 ಚೈನು ಕಂಬದ ಮಧ್ಯೆ ಹೋಗಿ ಲಾಕ್. ಈ ಥರ 3 ಕಂಬದ ಮಧ್ಯೆ ಲಾಕ್. ಈ ಥರ ಒಟ್ಟು 7 ತ್ರಿಬಲ್ ಕ್ರೋಷೆ ಮಾಡಿಕೊಂಡು ಅದ್ರ ಮೇಲೆ 3 ಚೈನ್ ಹಾಕ್ಕೊಂಡು ಆ ಕಂಬದ ಮಧ್ಯೆ ಮಾಡೋದು. ಇದನ್ನ ನಾನು ಪೂರ್ತಿ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ನೋಡಿ ಪೂರ್ತಿ ಮಾಡಿದ್ದೀನಿ, ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಸಿಂಪಲ್ ಡಿಸೈನ್ ಬೇಕು ಅಂದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಹಾಕೋಬೋದು. ಕಾಟನ್ ಸ್ಯಾರಿಗಳಿಗೆ ಈ ಥರ ಸ್ಯಾರಿಗಳಿಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ ಇದು. ಅಲ್ಲಿ ಇಲ್ಲಿಗೆ ಕುಚ್ಚು ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಸ್ಮಾಲ್ ಸ್ವಲ್ಪ ಫ್ಲವರ್ಸ್ ಇರೋದ್ರಿಂದ ಲುಕ್ಕು ಅಟ್ರ್ಯಾಕ್ಷನ್ ಆಗಿದೆ. ಇದಕ್ಕೆ ಅದನ್ನು ಆ ಥರ ಪೇಸ್ಟ್ ಮಾಡಿಬಿಡಿ, ಹಿಂದೆ ಸ್ವಲ್ಪ ಗ್ಲೂ ಹಾಕಿ ಈ ಥರ ಆದಮೇಲೆ ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ನಿಮಗೆ ಈ ಥರ ಈ ಕಲರಲ್ಲಿ 100 ದಾರ ತಗೊಂಡು ಕುಚ್ಚು ಹಾಕಿದ್ದೀನಿ. ಇದು ಸ್ವಲ್ಪ ಲೆಂತಿ ಇರೋದ್ರಿಂದ ನಾನು ಈ ಥರ ಲೆಂತಿ ಇರೋದ್ರಿಂದ ನಾನು ಸ್ಮಾಲ್ ಕುಚ್ಚು ಹಾಕ್ತಾ ಹಾಕಿದ್ದೀನಿ. ಇದಕ್ಕೆ ಅದು ಬೀಡೆ ಸ್ವಲ್ಪ ಕೆಳಗಡೆ ಇರೋದ್ರಿಂದ ಸ್ವಲ್ಪ ಸ್ಮಾಲ್ ಕುಚ್ಚುನ ಲೆಂತನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇದನ್ನು ಲೆಂತನ್ನ ಅಲ್ಲಿ ಸ್ಮಾಲ್ ಇರೋದ್ರಿಂದ. ಹಾಗೆಯೇ ಇದಕ್ಕೆ ಚಾರ್ಜ್ ಬಂದು 300-350 ಏರಿಯಾ ಮೇಲೆ ಡಿಪೆಂಡು. ಇನ್ನೂ ಕಡಿಮೆ ಅಥವಾ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋರು ಕೂಡ ಇರ್ತಾರೆ. ಈ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಹೊಸಬ್ರಾಗಿದ್ದರೆ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ತುಂಬ ಮುದ್ದಾಗಿ ಕೂಡ ಕಾಣಿಸುತ್ತೆ. ಇಷ್ಟೋ ತನಕ ನನ್ನ ವಿಡಿಯೋನ ಫ್ರೀ ಮಾಡ್ಕೊಂಡು ನೋಡಿದ್ದಕ್ಕೆ ಥ್ಯಾಂಕ್ ಯು.